ಹಂಪಿ ಸಿರೀಸ್ ನೋಡಿದ ಮೇಲೆ ನನಗೆ ಗೈಡ್ ಕಡೆಯಿಂದ ಒಳ್ಳೆ ಫೀಡ್ಬ್ಯಾಕ್ ಬಂತು. ಆ ವಿಡಿಯೋಸ್ ನೋಡಾದ ಮೇಲೆ ಜಾಸ್ತಿ ಜಾಸ್ತಿ ಜನ ಹೆಚ್ಚು ಹೆಚ್ಚು ಜನ ಅವ್ರನ್ನ ಹೈಯರ್ ಮಾಡ್ತಿದ್ದಾರೆ ಗೈಡ್ ಸರ್ವಿಸ್ಗೆ ಅಂತ. ಅಂದರೆ ನನ್ನ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರು ಕೂಡ ಮತ್ತೆ ಅಲ್ಲೋಗಿ ಗೈಡ್ ತಗೊಂಡಿದ್ದೀರಾ, ಅದಕ್ಕೆ ತುಂಬ ತುಂಬ ಹೃತ್ಪೂರ್ವಕ ಧನ್ಯವಾದಗಳು ನಾನು ಹೇಳ್ತಾ ಇದ್ದೀನಿ. ಇದರಿಂದ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಒಂದು ನಮ್ಮಂಥ ಯೂಟ್ಯೂಬರಿಗೆ ಹೆಲ್ಪ್ ಆಗುತ್ತೆ, ಗೈಡಿಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಜನರಲ್ಲಿ ಎಷ್ಟೋ ಜನಕ್ಕೆ ಈ ರೀತಿ ಪ್ರವಾಸ ಮಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ತುಂಬ ಜನಕ್ಕಿದೆ. ಅವರಿಗೆ ಕೂಡ ಅವ್ರ ಮನೆಯಲ್ಲಿ ಕುಳಿತು ಈ ಥರ ಇನ್ಫಾರ್ಮೇಷನ್ ಸಿಗುವಂಥ ಒಂದು ಸಹಾಯ ಈ ವಿಡಿಯೋಗಳ ಮುಖಾಂತರ ಆಗುತ್ತೆ. ಅದರಿಂದ ಈ ವಿಡಿಯೋ ನೋಡಿದ್ರೂ ಗೈಡ್ ಸರ್ವಿಸ್ ತೊಗೊಂಡಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ರೀತಿ ಸಣ್ಣ ಒಂದು ಸಹಾಯ ಏನಿದೆ ಅದು ಒಬ್ಬರಿಬ್ಬರಿಗೆಲ್ಲ ಭಾಳಷ್ಟು ಜನಕ್ಕೆ ಸಹಾಯ ಆಗ್ತಾ ಇದೆ. ಮತ್ತೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಜೊತೆ ಇಬ್ಬರು ಮಾರ್ಗದರ್ಶಿಗಳಿದ್ದಾರೆ, ಶ್ರೀಮತ್ ಕಟ್ಟಿ ಮತ್ತು ರಮೇಶ್ ಚೌಹಾನ್ ಅವರು. ಇಬ್ಬರು ಲೈಸೆನ್ಸ್ ಇರುವಂಥ ಗೈಡ್ಗಳೇನೆ. ಸೊ ಇಲ್ಲಿ ಬಂದು ಕೂಡ ನೀವು ಇವರ ಸೇವೆ ಪಡಿಬೋದು. ಅಷ್ಟೇ ಅಲ್ಲ, ನಿಮಗೆ ಆಗುವಂಥ ಬಡ್ಜೆಟಲ್ಲಿ, ಬಡ್ಜೆಟ್ ಕಮ್ಮಿ ಇರಲಿ ಜಾಸ್ತಿ ಇರಲಿ, ಯಾವುದೇ ರೀತಿ ಇದ್ರೂ ಇವರಿಗೆ ನೀವು ಸಂಪರ್ಕ ಮಾಡಿದರೆ ವಿಜಯಪುರದಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆ ನಿಮಗೆ ಮಾಡಿಕೊಡ್ತಾರೆ. ಇಲ್ಲಿ ಉಳ್ಕೊಳ್ಳೋಕ್ಕಾಗಲಿ ಅಥವಾ ಊಟದ ವ್ಯವಸ್ಥೆ ಅಥವಾ ಸಾರಿಗೆ ವ್ಯವಸ್ಥೆ ಆಗಲಿ ನಮ್ಮ ಬಡ್ಜೆಟಿಗೆ ತಕ್ಕಂತೆ ಇವರು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಗೈಡನ್ನು ಕೂಡ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ನಾವು. ಸರ್ ನಮಸ್ತೆ, ನನ್ನ ಹೆಸರು ಶ್ರೀಮಂತ್ ಕಟ್ಟಿ ಅಂತೇಳಿ ಪ್ರವಾಸಿ ಮಾರ್ಗದರ್ಶಕನಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಸುಮಾರು 4 ವರ್ಷಗಳಿಂದ ಈ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಟೂರಿಸ್ಟ್ ಗೈಡಾಗಿ ವಿಜಯಪುರ ನಗರದಲ್ಲಿ ಇರತಕ್ಕಂಥ ಸ್ಮಾರಕಗಳನ್ನು ಬಂದಂಥ ಪ್ರವಾಸಿಗರಿಗೆ ತೋರಿಸುವಂಥ ಕಾರ್ಯ ಮಾಡ್ತಾ ಇದ್ದೀವಿ. ನನ್ನ ಒಂದು ಶಿಕ್ಷಣ ಎಂ ಎ ಇನ್ ಸೋಷಿಯಾಲಜಿ, ಪಿ ಜಿ ಡಿಪ್ಲೊಮಾ ಇನ್ ಟೂರಿಸಮ್ ಅವರಿಗೆ ಶಿಕ್ಷಣವನ್ನು ಮಾಡಿದ್ದೀನಿ. ರಮೇಶ್ ಚಮಾತ್ ಸರ್, 20 ದೇಶ ಗೈಡ್ ಮಾಡ್ತೀನಿ ಸರ್. ಬಿಜಾಪುರ ಸಿಡ್ನಿ ತೋರಿಸ್ತೀನಿ ಸರ್. ನಾನು ಮರಾಠಿ, ಹಿಂದಿ, ಕನ್ನಡ, ಉರ್ದು, ಸ್ವಲ್ಪ ಇಂಗ್ಲೀಷನ್ನು ಬರುತ್ತೆ ಸರ್. ಮತ್ತು ನಾನು ನಾರ್ತ್ ಇಂಡಿಯಾನು ತೋರಿಸ್ತೀನಿ ಸರ್. ನಾರ್ತ್ ಇಂಡಿಯನ್ ತೋರಿಸ್ತೀನಿ, ನಾರ್ತ್ ಇಂಡಿಯನ್ ತೋರಿಸ್ತೀನಿ. ಗುಜರಾತ್, ರಾಜಸ್ಥಾನ್, ದಿಲ್ಲಿ, ಹರಿಯಾಣ, ಯು ಪಿ, ಎಂ ಪಿ, ರೋಡ್, ಮ್ಯಾಪ್, ಹೋಟೆಲು, ಲಾಜ್, ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಏರ್ಪೋರ್ಟ್ ಟಿಕೆಟ್, ರೈಲ್ವೆ ಬುಕಿಂಗ್, ಕಾರ್ ಸರ್ವಿಸ್ನು ಮಾಡಿಕೊಡ್ತೀನಿ ಸರ್. ನಾವು ನಿಂತಿರ್ತಕ್ಕಂಥ ಸ್ಥಳ ವಿಜಯಪುರ ನಗರದ ಗೋಲ್ ಗುಮ್ಮಜ ಆವರಣದಲ್ಲಿ. ವಿಜಯಪುರ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೇ ವಿಜಯಪುರ ನಗರದ ಹೆಮ್ಮೆಯ ಸುಪ್ರಸಿದ್ಧ ಗೋಲ್ ಗುಮ್ಮಟ್ ಅಥವಾ ಗೋಲ್ ಗುಮ್ಮಜ್ ಅಂತ ಹೇಳ್ತೀವಿ. ನಾವು ಇಲ್ಲಿಂದ ನೋಡಿದ ತಕ್ಷಣವೇ ಗೋಲ್ ಗುಮ್ಮಜ್ ಕಾಣಿಸುತ್ತೆ, ಅಟ್ಯಾಚ್ ಬಿಲ್ಡಿಂಗ್ ಥರ ವ್ಯೂ ಕಾಣಿಸುತ್ತೆ. ಅಂದರೆ ಮುಂದ್ಗಡೆ ಇರತಕ್ಕಂಥ ಕಟ್ಟಡದ ಮೇಲೆ ಹಿಂದ್ಗಡೆ ಇರೋ ಗುಮ್ಮಟ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ತುಂಬ ಡಿಸ್ಟೆನ್ಸ್ ಇದೆ, ಫಸ್ಟ್ 1 ಸೆಕೆಂಡ್ ಒಂದು 3ನೇ ಕಟ್ಟಡ ಇರತಕ್ಕಂಥದ್ದು ಗೋಲ್ ಗುಮ್ಮಟ್. ಬಟ್ ನಾವು ನೋಡಿದ ತಕ್ಷಣ ಅಟ್ಯಾಚ್ ಬಿಲ್ಡಿಂಗ್ ಥರ ಕಾಣಿಸುತ್ತೆ ಅನ್ನುವಂಥದ್ದು. ಆದಿಲ್ ಶಾಹಿ ಅಂತಕ್ಕಂಥದ್ದು ಮನೆತನದ ಹೆಸರು, ರಾಜರ ಹೆಸರು ಬಂದುಬಿಟ್ಟು ಮೊಹಮ್ಮದ್ ಅಂತೇಳಿ ನಾವು ಒಟ್ಟಿಗೆ ಹೇಳ್ತೀವಿ, ಮೊಹಮ್ಮದ್ ಆದಿಲ್ ಶಾಹಿ ಅಂತೇಳಿ. ಸುಮಾರು 200 ವರ್ಷಗಳ ಕಾಲ ಈ ಒಂದು ಭಾಗದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಅದರಲ್ಲಿ 9 ಜನ ರಾಜರು ಬಂದು ಹೋಗ್ತಾರೆ. ಗೋಲ್ ಗುಮ್ಮಜ್ ಕಟ್ಟಿಸಿದಂಥವ್ರು 7ನೇ ಅರಸ ಮೊಹಮ್ಮದ್ ಆದಿಲ್ ಶಾಹಿ ಅಂತೇಳಿ. ಆಗಿನ ಕಾಲದಲ್ಲಿ ವಿಜಯಪುರ ನಗರಕ್ಕೆ ಸುಮಾರು 14 ಕಿಲೋಮೀಟರ್ ಕೋಟೆ ಇತ್ತು. ಸಿಟಿಗೆ 14 ಕಿಲೋಮೀಟರ್ ಕೋಟೆ, ಆದರೆ ರಾಜರ ಪ್ಯಾಲೇಸ್ಗೆ ಸಪ್ರೇಟಾಗಿ 2 ಕಿಲೋಮೀಟರ್ ಕೋಟೆ ಇತ್ತು ಅನ್ನುವಂಥದ್ದು. ನಮ್ಮ ರಾಜರ ಪ್ಯಾಲೇಸ್ ಎಲ್ಲ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾವೆ. ಬಟ್ ಇವಾಗೆಲ್ಲ DC ಆಫೀಸು, DC ಬಂಗ್ಲೆ, ಸರ್ಕಾರಿ ಕಚೇರಿಗಳು ಈ ಥರ ಎಲ್ಲ ಪರಿವರ್ತನೆ ಆಗಿದೆ ಅನ್ನುವಂಥದ್ದು. ವಿಜಯಪುರ ನಗರಕ್ಕೆ ಇನ್ನೊಂದು ಹೆಸರಿದೆ, ಗುಮ್ಮಟ ನಗರಿ, ಡೋಮ್ ಸಿಟಿ ಅಂತೇಳಿ. ಯಾಕಂತಂದರೆ ನಾವು ಗೋಲ್ ಗುಮ್ಮಜ್ ಮೇಲ್ಭಾಗದಲ್ಲಿ ಹತ್ತಿದ ತಕ್ಷಣ ಯಾವುದೇ ಭಾಗದಲ್ಲಿ ವ್ಯೂ ನೋಡಿದರೂ ಕೂಡ ಗುಮ್ಮಟಗಳನ್ನೇ ಜಾಸ್ತಿ ಕಾಣಿಸೋ. ಸೊ ಹಾಗಾಗಿ ಇದಕ್ಕೆ ಗುಮ್ಮಟ ನಗರಿ ಅಂತ ಕೂಡ ಕರಿತೀವಿ ಅನ್ನುವಂಥದ್ದು. ಇವಾಗ ಹಾಗೆ ಹೋಗ್ತಾ ಹೋಗ್ತಾ ಮಾತಾಡೋಣ, ಬನ್ನಿ. ನಮ್ಮ ವಿಜಯಪುರ ಅಂತಂದರೆ ಗೋಲ್ ಗುಮ್ಮಜ್ದಲ್ಲಿ ಇರತಕ್ಕಂಥದ್ದು ವಿಸ್ಪರಿಂಗ್ ಗ್ಯಾಲರಿ ಆಗಿರ್ಬೋದು, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಅದನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಅಥವಾ 7 ಗಂಟೆಗೆ ಬಂದರೆ ತುಂಬಾ ಸೈಲೆಂಟ್ ಇರುತ್ತೆ, ಚೆನ್ನಾಗಿ ನಾವು ಮಾತಾಡುವಂಥದ್ದು ನಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು. ನಾವು ಮುಂದ್ಗಡೆ ಇರತಕ್ಕಂಥ ಕಟ್ಟಡ ಆಗಿನ ಕಾಲದಲ್ಲಿ ನಗರ ಖಾನಾ ಡ್ರಮ್ ಹೌಸ್ ಅಂತ ಹೇಳ್ತೀವಿ. ಅಂದರೆ ವೆಲ್ಕಮ್ ಮಾಡಲಿಕ್ಕೆ ಆ ಪಾಠನ್ನು ಬಳಸ್ತಿದ್ರು ಅನ್ನುವಂಥದ್ದು. ಅಂದರೆ ರಾಜರು ಬರುವಂಥ ಸಂದರ್ಭದಲ್ಲಿ ನಗಾರಿಗಳನ್ನು ಬಾರಿಸೋದ್ರ ಮುಖಾಂತರ ವೆಲ್ಕಮ್ ಮಾಡ್ತಾರೆ. ಸೊ ಹಾಗೆ ಫಸ್ಟ್ ಒಂದು ಕಟ್ಟಡ ಆಯಿತು ನಗರ ಖಾನಾ ಡ್ರಮ್ ಹೌಸ್ ಅಂಥೇಳಿ. ರಾಜರ ಇತಿಹಾಸ ಮುಗಿದ ನಂತರ ಪರಿವರ್ತನೆ ಆಗಿ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಅಂತಕ್ಕಂಥದ್ದಾಯಿತು. ಆಗಿನ ಕಾಲದಲ್ಲಿ ಬಳಸುವಂಥ ಪ್ರತಿಯೊಂದು ವಸ್ತು ಮ್ಯೂಸಿಯಂದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಕಾಯಿನ್ಸ್ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ರಕ್ಷಾ ಕವಚಗಳಾಗಿರ್ಬೋದು, ಡ್ರೆಸ್ಸಿಂಗ್ ಮೆಟೀರಿಯಲ್ ಆಗಿರ್ಬೋದು, ಊಟದ ಪಾತ್ರೆಗಳಾಗಿರ್ಬೋದು, ಪಿಂಗಾಣಿ ವಸ್ತುಗಳಾಗಿರ್ಬೋದು, ಹೀಗೆ ಪ್ರತಿಯೊಂದನ್ನು ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಪ್ರತಿದಿನ ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೆ ಓಪನ್ ಇರುತ್ತೆ. ಪ್ರತಿ ಶುಕ್ರವಾರ ರಜೆ ಇರುತ್ತೆ ಅನ್ನುವಂಥದ್ದು. ಮ್ಯೂಸಿಯಂ ಮಾತ್ರ, ಗೋಲ್ ಗುಮ್ಮಜ್ ವಾರದ 7 ದಿನಗಳಲ್ಲೂ ಓಪನ್ ಇರುತ್ತೆ. ಹೌದೌದು, ಓಪನ್ ಇರುತ್ತೆ. ಮ್ಯೂಸಿಯಂ ಮಾತ್ರ ಪ್ರತಿ ಶುಕ್ರವಾರ ರಜೆ ಇರುತ್ತೆ ಅನ್ನುವಂಥದ್ದು. ಬನ್ನಿ. ಹಾಗೆ ಮ್ಯೂಸಿಯಂದಲ್ಲಿ ಎಕೋ ಸಿಸ್ಟಮ್ ಏನಿಲ್ಲ, ಏನಿದ್ರು ಗೋಲ್ ಗುಮ್ಮಜ್ದಲ್ಲಿ ಎಕೋ ಸಿಸ್ಟಮ್, ಸ್ಪ್ರಿಂಗ್ ಗ್ಯಾಲರಿ ಇಲ್ಲದು ಗೋಲ್ ಗುಮ್ಮಜ್ದಲ್ಲಿ ಮಾತ್ರ ತಾವು ನೋಡ್ಬೋದು. ಪುರಾತತ್ವ ವಸ್ತು ಸಂಗ್ರಹಾಲಯ ವಿಜಯಪುರ ಅಂತೇಳಿ.
ವಿಜಯಪುರದ ಈ ಒಂದು ಗೋಲ್ ಗುಂಬಜ್ ಸುಮಾರು 8 ರಿಂದ 10 ಕಿಲೋಮೀಟರ್ ದೂರದಲ್ಲೇ ಕಾಣಿಸುತ್ತೆ. ಹೈವೇಲಿ ತಾವು ಅಬ್ಸರ್ವ್ ಮಾಡಿರಬಹುದು. ಹೈವೇಲಿ ಬರುವಂತ ಸಂದರ್ಭ ಕನಿಷ್ಠ 8 ರಿಂದ 10 ಕಿಲೋಮೀಟರ್ ದೂರದಲ್ಲಿ ಕಾಣಿಸುತ್ತೆ. ಇವಾಗ ಅದರ ಮುಂಭಾಗದಲ್ಲಿ ನೀದೀವಿ ನಾವು ಹತ್ರ ಹತ್ರ ಯಾವ ತರ ಹಕ್ತಿ ಅದು ಮರೆ ಆಗ್ತಾ ಮರೆ ಆಗ್ತಾ ಮರೆ ಆಗ್ತಾ ಹಿಂದ್ಗಡೆ ಹೋದ್ರ ತರ ಅನ್ಸುತ್ತೆ. ಅದು ಅಲ್ಲೇ ಇರುತ್ತೆ, ಬಟ್ ನಮಗೆ ಆ ತರ ಫೀಲ್ ಆಗುತ್ತೆ ಅನ್ನುವಂಥದ್ದು ನೋಡಿ ಬನ್ನಿ ನೀವು ಅಬ್ಸರ್ವ್ ಮಾಡಬಹುದು. ನಾವು ಹತ್ರ ಹತ್ರ ಯಾವ ತರ ಹಕ್ತಿವಿ ಅದು ಮೂವ್ ಆದವ್ರ ತರ ಅನ್ಸುತ್ತೆ ಅಲ್ವಾ. ಮರೆ ಆಗ್ತಾ ಇದೆ ದೇಶ ಡೈರೆಕ್ಟ್ ವ್ಯೂ ಅನ್ನ ನೋಡಬಾರ್ದು ಅನ್ನೋ ಉದ್ದೇಶದಿಂದ ಕಟ್ಟಿದ್ರು ಕಟ್ಟಿರಬಹುದು ಅಂತ ಅನ್ಕೋತೀನಿ. ದೂರದಿಂದ ನೋಡುವಂಥ ಗೋಲ್ ಗುಂಬಜ್ನೇ ಬೇರೆ, ಹತ್ತಿರದಿಂದ ನೋಡಿದರೆ ವಾವ್ ಅಂತಾರೆ ಜನ ಬಂದ ತಕ್ಷಣವೇ. ಇಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಾನ್ಯುಮೆಂಟನ್ನು ನಾವು ನೋಡ್ತೀವಿ ಅರ್ಲಿ ಮಾರ್ನಿಂಗ್ ಅಂತಂದರೆ ತುಂಬಾ ಖುಷಿ ಆಗುತ್ತೆ ಟೂರಿಸ್ಟಿಗೆ. ಸೊ ಹಾಗಾಗಿ ತಾವು ನೋಡ್ತಿರ್ತಕ್ಕಂಥದ್ದು ಗೋಲ್ ಗುಮ್ಮಟ ಅಥವಾ ಗೋಲ್ ಗುಂಬಜ್ ಅಂತ ಕೂಡ ಕರಿತೀವಿ. ನಮ್ಮ ವಿಶ್ವದಲ್ಲೇ ಅತಿದೊಡ್ಡ ಎರಡನೆಯ ಗುಮ್ಮಟ ಅಂತ ಹೇಳ್ತೀವಿ. ವರ್ಲ್ಡ್ ಲಾರ್ಜೆಸ್ಟ್ ಸೆಕೆಂಡ್ ಒನ್ ಡೋಮ್, ಫಸ್ಟ್ ಒನ್ ಇರ್ತಕ್ಕಂಥದ್ದು ರೋಮ್, ಸೆಕೆಂಡ್ ಒನ್ ಇರ್ತಕ್ಕಂಥ ಈ ವಿಜಯಪುರ ನಗರದ ಈ ಒಂದು ಗೋಳ ಗುಮ್ಮಟ. ಇದು ಸೆವೆಂತ್ ಫ್ಲೋರ್ ಇರತಕ್ಕಂಥದ್ದು, ಏಳು ಅಂತಸ್ತಿನ ಸುಂದರವಾದಂಥ ಕಟ್ಟಡ. ಇದರ ಕಟ್ಟಡ ಶೈಲಿ ಯಾವ ಥರ ಇದೆ ಅಂದರೆ ಇಂಡೋ ಇಸ್ಲಾಮಿಕ್ ಅಂತ ಹೇಳ್ತೀವಿ. ಗೋಲ್ ಗುಂಬಜಕ್ಕೆ ನಾಲ್ಕು ಮಿನಾರನ್ನು ನೋಡಲಿಕ್ಕೆ ಸಿಗುತ್ತೆ. ಈ ಕಾರ್ನರಲ್ಲಿ ಇದೆಯಲ್ಲ ಅದಕ್ಕೆ ಮಿನಾರ್ ಅಂತ ಹೇಳ್ತೀವಿ. ನಾಲ್ಕು ಮಿನಾರಲ್ಲಿ ಸೇಮ್ ರಸ್ತೆಗಳಿದ್ದಾವೆ, ಅಂದರೆ ಹತ್ತಲಿಕ್ಕೆ ಇಳಿಯಲಿಕ್ಕೆ. ಇವಾಗ ಎರಡು ಓಪನ್ ಮಾಡಿದರೆ ಎರಡು ಕ್ಲೋಸ್ ಮಾಡಿದರೆ, ಅಂದರೆ ಒಂದು ಹತ್ತಲಿಕ್ಕೆ ಒಂದು ಇಳಿಯಲಿಕ್ಕೆ ಮಾತ್ರ ಬಳಸ್ತಾರೆ ಅನ್ನುವಂಥದ್ದು. ವಿಶೇಷವಾಗಿ ಸೆವೆಂತ್ ಫ್ಲೋರ್ ಹತ್ತಿದ ನಂತರ ಆ ಒಂದು ಗ್ಯಾಲ್ರಿ ಸಿಗುತ್ತೆ, ಆ ಗುಮ್ಮಟ ಇದೆಯಲ್ಲ ಆ ಗುಮ್ಮಟ ಒಳಗಡೆ ಒಂದು ಗ್ಯಾಲ್ರಿ ಸಿಗುತ್ತೆ ನಮಗೆ. ಆ ಗ್ಯಾಲ್ರಿನೇ ಮಹತ್ವವಾಗಿರ್ತಕ್ಕಂಥದ್ದು. ಇಲ್ಲಿ ತುಂಬಾ ಡಿಸೈನಿಂಗ್ ವರ್ಕ್ ನೋಡಲಿಕ್ಕೆ ಸಿಗುತ್ತೆ. ಮೇಲ್ಗಡೆ ಮೇಲ್ಛಾವಣಿ ಇದೆ ನೋಡಿ ಅಲ್ಲಿ, ಅದು ಡಿಸೈನಿಂಗ್ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಅದ್ರ ಮಧ್ಯದಲ್ಲಿ ಇರತಕ್ಕಂಥ ಕೂಡ ಗಾರ್ವಿಂಗ್ ವರ್ಕ್ ತುಂಬಾ ಬ್ಯೂಟಿಫುಲ್ ಆಗಿ ಕೆತ್ತನೆ ಕೆಲಸವನ್ನು ಇದನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಈ ಒಂದು ಸ್ಮಾರಕದಲ್ಲಿ. ಬನ್ನಿ ಹಾಗೆ ಇರ್ಬೋದು ಸರ್, ಸ್ಟೆಪ್ಸ್ ಇದೆ. ಜಸ್ಟ್ ವಾಟರ್ ಫುಲ್ಫಿಲ್ ಮಾಡಲಿಕ್ಕೆ ಬಳಸ್ತಿದ್ರು ಅನ್ನುವಂಥದ್ದು. ಅದ್ರ ಜೊತೆಗೆ ನಾವು ಕನ್ನಡ ಮೂವಿ ತಾವು ನೋಡಿದರೆ ನೆನಪಿರ್ಬೋದು, ಪ್ಯಾರಿಗೆ ಆಗಿಬಿಟ್ಟಿದೆ ಅನ್ನೋದು ತುಂಬಾ ಫೇಮಸ್ ಐತೆ ಸಾಂಗ್ ನಮಗೆ, ಪ್ಯಾರಿಗೆ ಆಗಿಬಿಟ್ಟಿದೆ ಅಂತೇಳಿ. ಅದು ವಿಜಯಪುರ ನಗರದಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು, ಗೋಲ್ ಗುಂಬಜ್ ಬಾರಾ ಕಮಾನ್ದಲ್ಲಿ ಮತ್ತು ಇಬ್ರಾಹಿಂ ರೋಜದಲ್ಲಿ. ಇತ್ತೀಚೆಗೆ ಒಂದು ಮೂವಿ ರಿಲೀಸ್ ಆಯ್ತು ಚೌಕಾ ಅಂತೇಳಿ, ಅದು ಕೂಡ ವಿಜಯಪುರ ನಗರದಲ್ಲಿ ಚಿತ್ರೀಕರಣ ಆಗಿರತಕ್ಕಂಥದ್ದು. ಬನ್ನಿ ಎಷ್ಟೋ ಜನ ಕೆಲವೊಂದು ಮೂವಿಗಳನ್ನು ನೋಡಿಕೊಂಡು ಗೋಲ್ ಗುಂಬಜ್ ಬಂದಂಥವರು ಇದ್ದಾರೆ. ಹೌದು, ಸ್ಲೀಪರ್ ಸ್ಟ್ಯಾಂಡ್ ಇದೆ, ಸ್ಲೀಪರ್ ರಿಮೂವ್ ಮಾಡಬೇಕು. ಏನು ಸಾಕ್ಸ್ ಆಗುತ್ತೆ ನಾವಿವಾಗ ಗೋಲ್ ಗುಂಬಜ್ ಮಧ್ಯದಲ್ಲಿ ಇದ್ದೀವಿ. ಈ ಗೋಲ್ ಗುಂಬಜ್ದು ರಾಜರು ಯಾರತ್ತಂದರೆ ನಾನು ಎಂಟ್ರೆನ್ಸಲ್ಲಿ ಹೇಳಿದೆ ನಿಮಗೆ, ಸೆವೆಂತ್ ಒನ್ ಕಿಂಗ್ ಮೊಹಮ್ಮದ್ ಆದಿಲ್ ಶಾಹಿ ಅಂತೇಳಿ. ಅದ್ರ ಜೊತೆಗೆ ಅವರ ಫ್ಯಾಮಿಲಿಯ ಸಮಾಧಿಗಳು ಕೂಡ ಮೇಲ್ಗಡೆ ನೋಡಲಿಕ್ಕೆ ಸಿಗುತ್ತೆ. ಇದರಲ್ಲಿ ಟೂ ಟೈಪ್ಸ್ ಡಿಸೈನಿಂಗ್ ಇರುತ್ತೆ ಸರ್ ಸಮಾಧಿಯಲ್ಲಿ. ಅಂದರೆ ಈ ಥರ ರೌಂಡ್ ಶೇಪ್ ಇದೆಯಲ್ಲ ಅದು ಜೈಂಟ್ ಸಮಾಧಿ, ಫ್ಲ್ಯಾಟ್ ಆಗಿರ್ತಕ್ಕಂಥ ಲೇಡಿ ಸಮಾಧಿ ಅನ್ನುವಂಥದ್ದು. ಗೋಲ್ ಗುಂಬಜ್ ಕನ್ಸ್ಟ್ರಕ್ಷನ್ 1626 to 1656 ತನಕ ಕಟ್ಟಿದರು. ಅಂದರೆ ಸುಮಾರು 30 ವರ್ಷಗಳ ಕಾಲ ಗೋಲ್ ಗುಂಬಜ್ ಕಟ್ಟಲಿಕ್ಕೆ ಸಮಯವನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು. ಗೋಲ್ ಗುಂಬಜ್ ಆಗಿರ್ಬೋದು, ಇಬ್ರಾಹಿಂ ರೋಜ್ ಆಗಿರ್ಬೋದು, ಬಾರಾಕಮಾನ್ ಆಗಿರ್ಬೋದು, ಇವ ಸ್ಮಾರಕ ಯಾವ ಉದ್ದೇಶಕ್ಕೆ ಕಟ್ಟಿದ್ರೆ ಅವ್ರು ತೀರು ಹೋದ ನಂತರ ಅವ್ರ ಸಮಾಧಿ ಇಲ್ಲೇ ಆಗಬೇಕು ಅನ್ನೋ ಉದ್ದೇಶದಿಂದ ಕಟ್ಟಿರ್ತಕ್ಕಂಥ ಮಾನ್ಯುಮೆಂಟ್ ಅಂತೇಳಿ ಹೇಳ್ತೀವಿ. ಹೌದು 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 ಹಾಗೆ. ಗೋಲ್ ಗುಂಬಜ್ದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟು, ಲಾಸ್ಟ್ ಪಾಯಿಂಟ್ ಅಂತಂದರೆ ಮೇಲ್ಗಡೆ ಸರ್ಕಲ್ ಇದೆಯಲ್ಲ ಅದಕ್ಕೆ ಹೇಳ್ತೀವಿ ವಿಸ್ಪರಿಂಗ್ ಗ್ಯಾಲರಿ, ಕನ್ನಡದಲ್ಲಿ ಹೇಳ್ತೀವಿ ಪಿಸು ಮಾತಿನ ಗ್ಯಾಲರಿ, ಪಿಸು ಗುಟ್ಟುವ ಗ್ಯಾಲರಿ ಅಂತ. ಇದರ ಅರ್ಥ ಇಷ್ಟೇ, ಅಕ್ಕಪಕ್ಕದಲ್ಲಿ ಕುಳಿತು ಎಷ್ಟೇ ಸ್ಲೋ ಆಗಿ ಮಾತಾಡಿದರೂ ಕೂಡ ನನ್ನ ಶಬ್ದ ನಿಮಗೆ ಕೇಳಿಸ್ತೇ, ನಿಮ್ಮ ಶಬ್ದ ನನಗೆ ಕೇಳಿಸ್ತೇ ಅಲ್ವಾ. ನಾವು ಮೇಲ್ಗಡೆ ಹತ್ತಿದ ನಂತರ ಗ್ಯಾಲರಿಯಲ್ಲಿ ನಾಲ್ಕು ಬೆಂಚಸನ್ನು ನೋಡಲಿಕ್ಕೆ ಮಾತನಾಡಲಿಕ್ಕೆ ಸಿಗುತ್ತೆ.
ಬೆಂಚ್ ಟು ಬೆಂಚ್ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಕುಳಿತು ಅಥವಾ ನಿಂತು ಮಾತಾಡಿದರೆ ಸುಂದರವಾದಂಥ ಸೌಂಡನ್ನು ಕೇಳೋಕ್ಕೆ ಸಿಗುತ್ತೆ, ಆದರೆ ಗ್ಯಾಲರಿ ಸೈಲೆಂಟ್ ಇದ್ದಾಗ ಮಾತ್ರ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ ಗೋಲ್ಗುಮ್ಮದ ಇನ್ನೊಂದು ವಿಶಿಷ್ಟ ಅಂತಂದರೆ, ಒಂದು ಸಾರಿ ಕೂಗಿದರೆ 7 times ಎಕೋ ಆಗುತ್ತೆ, ಪ್ರತಿಧ್ವನಿ ಆಗುತ್ತೆ. ನಾವು ಒಂದು ಸಾರಿ ಹಲೋ ಅಂತ ಕೂಗಿದರೆ ಮಿನಿಮಮ್ 7 times ಕೇಳಿಸುತ್ತೆ. ಈ ಥರ ಸೈಲೆಂಟ್ ಇದ್ದಾಗ ಅದಕ್ಕಿಂತಲೂ ಜಾಸ್ತಿ ತಮ್ಮ ಗಮನಕ್ಕೆ ಬರುತ್ತೆ. ಬಟ್ ಜನರಿಗೆ ಗೊತ್ತಿಲ್ಲ ಯಾವ ಥರ ಯೂಸ್ ಮಾಡ್ಕೋಬೇಕು ಅದನ್ನು ಅಂತೇಳಿ. ಕೆಲವೊಬ್ಬರು ಟೂರಿಸ್ಟ್ ಜಾಸ್ತಿ ಇದ್ದಲ್ಲಿ ಕಿರಿಸ್ತಿರ್ತಾರೆ ಒಟ್ಟಿಗೆ, ಏ ಗೋಲ್ ಗುಂಬಸ್ದಲ್ಲಿ ಯಾಕೋನೆ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದರದ್ದು ಇವತ್ತಿಗೂ ಬ್ಯೂಟಿ ಇದೆ ಇಲ್ಲ ಅಂತಲ್ಲ. ನಾನು ಇವಾಗ ಒಂದು ಸಾರಿ ಹಲೋ ಅಂತ ಕೂಗ್ತೀನಿ, ಮಿನಿಮಮ್ 7 times ಕೇಳಿಸುತ್ತೆ. ಸೈಲೆಂಟ್ ಇದ್ದಾಗ ಅದಕ್ಕಿಂತಲೂ ಜಾಸ್ತಿ ತಮ್ಮ ಗಮನಕ್ಕೆ ಬರುತ್ತೆ, ತಾವು ಕೌಂಟ್ ಮಾಡ್ಬೋದು ಸಹಿತ. ಹಾಗೆ ಆಗ್ಬೋದಾ ನೋಡಿ, ಇವಾಗ ನಾನು ಹಲೋ ಅಂತ ಕೂಗ್ತೀನಿ, ಯಾಕೋ ಪ್ರತಿಧ್ವನಿ ಯಾವ ಥರ ಆಗುತ್ತೆ ಅಂತ ತಮ್ಮ ಗಮನಕ್ಕೆ ಬರುತ್ತೆ. ಹಲೋ ಇನ್ನೂ ಆಗ್ತಾ ಇದೆ. ಹಲೋ ಬರ್ತಾನೆ ಇದೆ. ತಾವು ಕೌಂಟ್ ಮಾಡಿರಬಹುದು, ಮಿನಿಮಮ್ 7 times ಜಾಸ್ತಿ ಬಂತಲ್ಲ. ಹಲೋ ಇನ್ ಡೌಟ್ ಇತ್ತು, ದೀರ್ಘವಾಗಿ ಕೂಗ್ಬೇಕಾ ಅಥವಾ ಜಸ್ಟ್ 1 second ಅಲ್ಲಿ ಕೂಗ್ಬೇಕಾ? ನಾವು 1 second ಅಲ್ಲಿ ಕೂಗಿದೆ ಹಲೋ ಅಂತೇಳಿ ಕೂಗಿದೆ, ಅದು ಎಫೆಕ್ಟಿವ್ ಇದೆ. ನಾವು ಮಾತಾಡೋದು ಕೂಡ ಪ್ರತಿಧ್ವನಿ ತರ ಕೇಳಿಸುತ್ತೆ. ನಾವು ಮಾತಾಡೋದು ಯಾರು ಎಲ್ಲೇ ಮಾತಾಡಿದ್ರು ಕೇಳಿಸುತ್ತೆ ಕೇಳಿಸುತ್ತೆ. ಅಗ್ಲಿ ಮೇಲೆ ಟೂರಿಸ್ಟ್ ಕೇಳ್ತಾರೆ ಇದು ಇಲ್ಲೇ ಕೂಗ್ಬೇಕಾ ಅಂತೇಳಿ. ನಾವು ಗೈಡ್ ಕರ್ಕೊಂಡು ಬಂದಿರ್ತಾರೆ, ಬಟ್ ಇಲ್ಲೇ ಕೂಗ್ಬೇಕಂತ ಕೂಗುವಂತ ಎಲ್ಲಿ ಕೆಳಭಾಗದ ಎಲ್ಲೇ ಕೂಗಿದ್ರು ಕೂಡ ಈ ತರ ಪ್ರತಿಧ್ವನಿ ಕೇಳಿಸುತ್ತೆ. ಸ್ಪ್ರಿಂಗ್ ಗ್ಯಾಲರಿ ಇರೋದು ಮೇಲ್ಗಡೆ. ಹಲೋ ಇವಾಗ ಸ್ಟಾಪ್ ಆಗಿದ್ದ. ಹಲೋ ಮಧ್ಯೆ ಯಾರೋ ವಿಸಿಲ್ ಹೊಡೆದ್ಬಿಟ್ರು. ಇದು ಟೂರಿಸ್ಟ್ ಜಾಸ್ತಿ ಇರುವಾಗ ಎಲ್ಲರೂ ಗಿರಿಸ್ತಾ ಇರ್ತಾರಲ್ಲ, ಅವಾಗ ಹೆಂಗೆ ಫುಲ್ಲು ಒಂಥರ ಗಲಾಟೆ ಥರ ಕೇಳುತ್ತಾ? ತುಂಬ ಜನ ಇದು ಪೀಕ್ ಸೀಸನಲ್ಲಿ ತುಂಬ ಜನ ಟೂರಿಸ್ಟ್ ಬರ್ತಾರೆ, ಅಂತ ಸಂದರ್ಭದಲ್ಲಿ ಒಟ್ಟಿಗೆ ಕಿರಿಸ್ತಿರ್ತಾರೆ. ಸೊ ಹಾಗಾಗಿ ಸೌಂಡ್ ಸಿಸ್ಟಮ್ ಅನ್ನ ಎಕೋ ಆಗಿರ್ಬೋದು ಕೇಳಿಕ್ಕೆ ತುಂಬಾ ಕಷ್ಟ ಕಷ್ಟ. ಮತ್ತೆ ಕೇಳಿಸುತ್ತೆ, ಪ್ರತಿಧ್ವನಿ ಕೇಳಿಸುತ್ತೆ ಇಲ್ಲ ಅಂತ ಅಲ್ಲ, ಯಾಕಂದ್ರೆ ಒಬ್ರು ಕುಗ್ಗೋದು ಅದು ರಿಪೀಟ್ 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 ಆಗ್ತಾ ಇರುತ್ತೆ, ಬಟ್ ಮಿಕ್ಸ್ ಆಗುತ್ತೆ ಸೌಂಡ್. ಸೊ ಹಾಗಾಗಿ ಎಫೆಕ್ಟಿವ್ ಆಗಿ ಕೇಳಿಸ್ಲಿಕ್ಕೆ ಆಗಲ್ಲ. ಬಟ್ ಎಷ್ಟು ಸೈಲೆಂಟ್ ಇರುತ್ತೋ ಬೆಳಿಗ್ಗೆನೆ ಅಂತ ಅಲ್ಲ, ಎಷ್ಟು ಸೈಲೆಂಟ್ ಇರುತ್ತೋ ಅಷ್ಟು ಎಫೆಕ್ಟಿವ್ ಆಗಿ ಕೇಳಿಸುತ್ತೆ. ಸೊ ಜನ ಜಾಸ್ತಿ ಬಂದ್ರೂ ಅವ್ರು ಸೈಲೆಂಟ್ ಆಗಿದ್ರೆ ಯಾರಾದ್ರೂ ಒಬ್ರು ಸೌಂಡ್ ಮಾಡಿದ್ರೆ ಚೆನ್ನಾಗಿ ಕೇಳಿಸುತ್ತೆ, ಖಂಡಿತ ಕೇಳಿಸುತ್ತೆ. ಆಕ್ಚುಲಿ ಗೋಲ್ಗುಮ್ಮ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6 ಗಂಟೆಗೆನೆ, ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 5 ಗಂಟೆ 40 ನಿಮಿಷ ತನಕನು ಟಿಕೆಟ್ ಓಪನ್ ಇರುತ್ತೆ. 6 ಗಂಟೆ ತನಕ ಜನ ಹೊರಗಡೆ ಹೋಗ್ಲಿಕ್ಕೆ ಸಮಯ ಇರುವಂತದ್ದು. 6 to 6 ಅಂತ ಹೇಳ್ತೀವಿ. 6 to 6 ಹೌದು. ಇದು ದೀಪಸ್ತಂಭನ ದೀಪ ಇಡ್ಲಿಕ್ಕೆ ಅದೇ ತರ ಮಾಡಿದ್ದಾರೆ. ಹೌದೌದು. ಇಲ್ಲಿ ಒಂದು ಕಡೆ ಈ ತರ ಡೋಮ್ ಇದೆ, ಬೇರೆ ಎಲ್ಲ ಕಡೆ ಆ ರೀತಿ ಬಾಗಿಲು ಮಾತ್ರ. ಆದರೆ ಇಲ್ಲೊಂದು ಕಡೆ ಈ ರೀತಿ ಡೋಮ್ ಇದೆ ನೋಡಿ. ಗೋಲ್ ಗುಂಬಸ್ ಕೆಳಭಾಗದಿಂದ ನಾವು ಪ್ರತಿಧ್ವನಿಯನ್ನು ಕೇಳಿದ್ವಿ. ತಾವು ಕೂಡ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ಟೂರಿಸ್ಟು,
ಬನ್ನಿ ನಮ್ಮ ವಿಜಯಪುರ ನಗರಕ್ಕೆ. ವಿಜಯಪುರ ನಗರದಲ್ಲಿ ಇರತಕ್ಕಂಥ ಈ ಒಂದು ಗೋಲ್ಗುಮ್ಮಟ ಒಂದು ಸವಿಯನ್ನು ಸವಿಯಿರಿ ಅಂತ ಹೇಳಿ ನಾವು ಇವಾಗ ಗೋಲ್ಗುಮ್ಮಜ್ ಮೇಲ್ಗಡೆ ಹತ್ತಾ ಇದ್ದೀವಿ. ಫಸ್ಟ್ ಫ್ಲೋರಿಗೆ ಹೋಗಲಿಕ್ಕೆ ಈ ಕಡೆ ಒಂದು ಮಾರ್ಗ ಇದೆ. ಈ ಮಾರ್ಗದ ಮುಖಾಂತರ ನಾವು ಮೇಲ್ಗಡೆ ಹತ್ತಬೇಕು. ಹತ್ತುವಾಗ ಇದೇ ಥರ, ಇಳಿಯುವಾಗೂ ಇದೇ ಥರ, ಬಟ್ ಬೇರೆ ಬೇರೆ ರಸ್ತೆಗಳು. ನಾವು ಈ ಕಡೆಯಿಂದ ಹತ್ತಿದರೆ ನಾವು ಆ ಭಾಗದಿಂದ ಇಳಿತೀವಿ. ಓಕೆ, ಹಾಗೆ ವೇ ಟು ವಿಸ್ಪರಿಂಗ್ ಗ್ಯಾಲರಿ ಅಂತ ಹೇಳಿ ವಿಸ್ಪರಿಂಗ್ ಗ್ಯಾಲರಿಗೆ. ಓ, ಸೀಕ್ರೆಟ್ ಪ್ಯಾಸೇಜ್ ಥರ ಇದೆ. ಫಸ್ಟ್ ಫ್ಲೋರ್ ನಾವು ನಾಲ್ಕು ಮಿನಾರ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೇಮ್ ಇದೆ, ಸೇಮ್ ಇದೆ, ಸೇಮ್ ಡಿಸೈನಿಂಗ್ ಇದೇ ತರ ಇರೋದು ನಾಲ್ಕು ಮಿನಾರ್ ಅಲ್ಲಿ. ಬಟ್ ಇವಾಗ ಒಂದ್ ಹತ್ತಲಿಕ್ಕೆ ಒಂದ್ ಇಡಲಿಕ್ಕೆ ಮಾತ್ರ ಬಳಸ್ತಾ ಇದ್ದಾರೆ. ಸೀಸನ್ ಅಲ್ಲಿ ಸ್ವಲ್ಪ ಓಪನ್ ಮಾಡ್ತಾರೆ ಗೇಟ್ ಅಲ್ಲಿ ತುಂಬಾ ಜನ ಬಂದ್ರೆ, ಇಲ್ಲ ಅಂದ್ರೆ ಎರಡು ರೆಗ್ಯುಲರ್ ಆಗಿ ಇರುವಂತದ್ದು. ಇದು ಹತ್ತಲಿಕ್ಕೆ ಪ್ರತಿಯೊಂದು ಸ್ಟೆಪ್ ಒಂದ್ ಫೀಟ್ ಇದೆ. ಒಂದು ಫೀಟ್ ದೊಡ್ಡದಿದೆ. ಹತ್ತುವಾಗ ಸ್ವಲ್ಪ ಕಷ್ಟ ಅನಿಸ್ಬಹುದು, ಹತ್ತಿದ ಮೇಲೆ ಮಾತ್ರ ತುಂಬಾನೇ ಖುಷಿ ಪಡ್ತಾರೆ ಟೂರಿಸ್ಟ್ ಎಲ್ಲ ಬಂದಂತ ಪ್ರವಾಸಿಗರು. ಕಷ್ಟಕ್ಕೆ ತಕ್ಕ ಫಲ ಇದೆ. ಖಂಡಿತ ಖಂಡಿತ. ಹಾಗೆ ಒಂದೊಂದು ಇಷ್ಟು ದೊಡ್ಡದಿದೆ ನೋಡಿ. ಹತ್ತುವಾಗ ಈ ತರ ಕ್ರಾಸ್ ದಿಂದ ಹತ್ತಿದ್ರೆ ನಮ್ಗೆ ಒಂದ್ ಸ್ವಲ್ಪ ಹತ್ತಲಿಕ್ಕೆ ಈಸಿ ಅನ್ಸುತ್ತೆ. ಕ್ರಾಸ್ ಆಗಿರ್ತದ್ರಲ್ಲ ನೋಡಿ, ನಿಮ್ಗೆ ಅನುಭವ ಬರುತ್ತೆ. ಹೌದು, ಮಂಡಿಗೆ ಅಷ್ಟು ಇದು ಬೀಳೋದಿಲ್ಲ. ಹೌದು, ಬೀಳಲ್ಲ. ಹೌದು, ಹಾಗೆ ಇಂಟರ್ಲಾಕ್ ಸಿಸ್ಟಮ್ ಅನ್ನ ಜಾಸ್ತಿ ಯೂಸ್ ಮಾಡ್ತಿದ್ರು. ಅಂದ್ರೆ ಕಲ್ಲನ್ನ ಕಲ್ಲಲ್ಲಿ ಜೋಡಿಸುವಂತ ಪದ್ಧತಿ ಆಗಿನ ಕಾಲದಲ್ಲಿ ಜಾಸ್ತಿ ಇತ್ತು. ಯಾವ್ದು ಸ್ಟೀಲ್ ಎಲ್ಲ ಏನು ಉಪಯೋಗಿಸಿಲ್ಲ, ಕಲ್ ಮೇಲೆ ಉಪಯೋಗಿಸಿರಬಹುದು, ಆದ್ರೆ ಜಾಸ್ತಿ ಕಲ್ಲನ್ನೇ ಯೂಸ್ ಮಾಡ್ತಿದ್ರು. ಅಂದ್ರೆ ಕಲ್ಲನ್ನ ಕಲ್ಲಲ್ಲಿ ಜೋಡಿಸುವಂತ ಪದ್ಧತಿ. ಎಕ್ಸಾಂಪಲ್, ಇವಾಗ ನಾವು ಒಂದು ಹೋಲ್ಡರ್ ಬಲ್ಪ್ ಅನ್ನ ಲಾಕ್ ಯಾವ ತರ ಮಾಡ್ತೀವಿ ಅದೇ ತರ ಇವೆಲ್ಲ ಅದೇ ತರ ಮಾಡಿರಬಹುದು. ಯಾಕಂದ್ರೆ ಮೇಲ್ಗಡೆ ಮೇಲ್ಚಾವಣಿ ಒಂದು ಲಾಸ್ಟ್ ಅಲ್ಲಿ ತಮ್ಮ ಗಮನಕ್ಕೆ ಬರುತ್ತೆ, ಓಪನ್ ಇದೆ ಅದು. ಅದ್ರ ಹಾಕಿ ಈ ತರ ಬಾಕ್ ಮಾಡಿರಬಹುದು. ನೀವು ದಿನಕ್ಕೆ ಸರಿ ಹತ್ತಿದೆ ಸರ್? ನಾವು ಸೀಸನ್ ಅಲ್ಲಿ 3-4 ಟೈಮ್ಸ್ ಹತ್ತಿವಿ. ತುಂಬಾ ಜನ ಕೇಳ್ತಾ ಇರ್ತಾರೆ ಆಗಿರೋದೇ ನೀವು ಈ ತರ ಫಿಟ್ ಫಿಟ್ ಇದ್ದೀರಾ, ನಿಮ್ಗೆ ಬೇರೆ ಎಕ್ಸಸೈಸ್ ಏನ್ ಬೇಕಾಗಿಲ್ಲ. ಅದು ಕಷ್ಟನೇ ಸರ್, ಒಂದ್ ಸಾರಿ ಎರಡ್ ಸಾರಿ ಹತ್ತಿದ್ರೆ ಎಕ್ಸಸೈಸ್ ಆಗ್ಬಹುದು. ಮುಂದೆ ಮಂಡಿ ನೋವು ಇದು ಬೇರೆ ತರ ಇದೆ ಅಲ್ಲ, ಎವ್ರಿ ಫ್ಲೋರ್ ಅಲ್ಲಿ ಬೇರೆ ಬೇರೆ ತರ ಇದೆ. ಕೂಡ ಅಷ್ಟೇ. ಹೌದು, ಇಲ್ಲಿ ನೋಡಿ ಸುಂದರವಾದ ಕೆತ್ತನೆ ಕೆಲಸ ಸಿಗುತ್ತೆ. ನಾನು ಎಂಟ್ರೆನ್ಸ್ ಅಲ್ಲಿ ತೋರಿಸಿದ್ದೇನೆ. ಹೌದೌದು, ಕೆತ್ತನೆ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಸ್ವಲ್ಪ ವ್ಯತ್ಯಾಸವಾಗಿದೆ. ಮತ್ತೆ ಅಲ್ಲಿಂದ ಬಂದಿದ್ದು ನಾನು ರೆಕಾರ್ಡಿಂಗ್ ಪ್ರೆಸ್ ಮಾಡಿರ್ಲಿಲ್ಲ. ನಾನು ಕೆಳಗಡೆ ಹೇಳಿದ್ದೆ ನೋಡಿ, ಇದು ಓಪನ್ ಇದೆ, ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಸ್ಟೋನ್ ಅನ್ನು ಹಾಕಿ ಲಾಕ್ ಮಾಡುವಂತ. ಎಕ್ಸಾಂಪಲ್ ಬಲ್ಪ್ ಮತ್ತು ಹೋಲ್ಡರ್ ಅಂತ ಹೇಳಿ. ನಿಜ ನಿಜ, ಆ ಥರನೇ ಇದೆ, ಸೇಮ್ ಅದೇ ಡಿಸೈನ್ ಇದೆ. ಏನಾದರೂ ಸಿಗಿಸ್ಲಿಕ್ಕೆ ಯೂಸ್ ಮಾಡ್ಕೊತಿರಬಹುದು ಅಷ್ಟೇ. ಇಲ್ಲಿ ಇಲ್ಲಿ ಈ ಫ್ಲೋರ್ ಬರ್ಬೇಕಂದ್ರೆ ಸ್ವಲ್ಪ ಜನರಿಗೆ ಸುಸ್ತ ಅನ್ಸುತ್ತೆ, ಸೀನಿಯರ್ ಸಿಟಿಜನ್ಗೆ. ಓಕೆ, ಸ್ವಲ್ಪ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಓಕೆ,
ಹಾಗೆ ಬನ್ನಿ, ಸ್ಲೋ ಆಗಿ ಬನ್ನಿ. ಮತ್ತೆ ಮ್ಯಾಕ್ಸಿಮಮ್ ಹತ್ತಿದ್ವಿ ನಾವು ಗೋಲ್ ಗುಂಬಜ್ ಹತ್ರನೇ ಇದೀವಿ, ಗ್ಯಾಲರಿ ಹತ್ರ. ಇದು ನಾವು ಸರೌಂಡಿಂಗ್ ಅಟ್ಟಾಡ್ಲಿಕ್ಕೆ ಅದು ಬಳಸ್ತಿದ್ರು, ಕ್ಲೋಸ್ ಮಾಡಿದ್ದಾರೆ ಅಂದ್ರೆ ಮೇಂಟೆನೆನ್ಸ್ ಗೋಸ್ಕರ ಎಲ್ಲ ಇದೆ. ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ಯಾರಟ್ಸ್ ಬೀಡಿಗಳನ್ನ ನೋಡಬಹುದು. ಯಾವಾಗ್ಲೂ ಇಲ್ಲಿ ಇರುತ್ತೆ. ಹೌದು, ಯಾವಾಗ್ಲೂ ಇಲ್ಲೂ ಬಿದ್ದೋಗಿದೆ ಕೆಳಗಿನ ಭಾಗ. ಇಂಟರ್ಲಾಕಿಂಗ್ ಸಿಸ್ಟಮ್ ನೋಡ್ಬೋದು ನಾವು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಯ್ತು, ಇದು ಸ್ವಲ್ಪ ಚಿಕ್ಕದಾಗೂ ಇದೆ, ಸ್ವಲ್ಪ ಬಗ್ಗೆ ಬರ್ಬೇಕಾಗುತ್ತೆ. ಇಲ್ಲ ಪರವಾಗಿಲ್ಲ, ಈ ರೀತಿ ಬಗ್ಗೆ ಬರ್ಬೇಕಾಗತ್ತೆ. ಲಾಸ್ಟ್ ಫ್ಲೋರ್ ಬಂದರೆ ಇಲ್ಲಿ ಅಲ್ಲಿನ ಸಪೋರ್ಟ್ ಎಲ್ಲ ಕಾಣುತ್ತೆ. ಎಂಟ್ರೆನ್ಸ್ ಕೂಡ ತುಂಬಾ ಸುಂದರವಾಗಿದೆ. ಆಮೇಲೆ ಬಂದರೆ ನೋಡಿ, ಇವಾಗ ನಾವು ಸ್ವಲ್ಪ ಮೇಲ್ಗಡೆನೇ ಇದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಸೆವೆಂತ್ ಫ್ಲೋರ್ ಹತ್ತಿ ವಿಸ್ಪರಿಂಗ್ ಗ್ಯಾಲರಿ ಹತ್ರ ಇದ್ದೀವಿ. ತಾವು ನೋಡ್ಬೋದು ವಿಜಯಪುರ ಸಿಟಿ, ಫುಲ್ ಸಿಟಿ ವ್ಯೂವನ್ನು ನೋಡ್ಬೋದು ತಾವು. ನಾನು ಕೆಳಗಡೆ ಹೇಳಿದೆ ನಿಮಗೆ, ಯಾವುದೇ ಭಾಗದಲ್ಲಿ ನೋಡಿದ್ರು ಕೂಡ ಗುಮ್ಮಟಗಳೇ ಜಾಸ್ತಿ ಕಾಣಿಸೋ. ಸೊ ಹಾಗಾಗಿ ಇದಕ್ಕೆ ಗುಮ್ಮಟ ನಗರಿ ಅಂತ ಕರಿತೀವಿ ಅಂತ ಹೇಳಿ. ತಾವು ಅಬ್ಸರ್ವ್ ಮಾಡಿ, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಸಾಕಷ್ಟು ಗುಮ್ಮಟಗಳನ್ನು ತಮ್ಮ ಗಮನಕ್ಕೆ ನೋಡಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇದಕ್ಕೆ ಗುಮ್ಮಟ ನಗರಿ ಅಂತ ಕೂಡ ಕರಿತೀವಿ ಅನ್ನುವಂಥದ್ದು. ಸದ್ಯಕ್ಕೆ ಗುಮ್ಮಟಗಳು ಯಾವುದು ನಂಗೆ ಕಾಣ್ತಾ ಇಲ್ಲ. ಆದರೆ ಇಲ್ಲಿಂದ ಎಷ್ಟು ಗುಮ್ಮಟಗಳಿದೆ ಟೋಟಲ್? ತುಂಬ ಇದೆ ಸರ್, ತುಂಬ ಇದೆ, ತುಂಬ ಇದೆ ಗುಮ್ಮಟಗಳು. ಓಹೋ, ಎಷ್ಟು ಮಂಜಿದೆ ನೋಡಿ. ಕೋಟೆ ಇದೆ ಅಂತ ಹೇಳಿದೆ ನಮ್ಗಾಗಲೇ. ಹೌದು ನೋಡಿ, ಸುಮಾರು 14 ಕಿಲೋಮೀಟರ್ ಕೋಟೆ ಇತ್ತು ಅವಾಗೆಲ್ಲ. ಸಿಟಿ ಇದೆಲ್ಲ ಇವಾಗ ಸಿಟಿ ಇಂಪ್ರೂವ್ಮೆಂಟ್ ಗೋಸ್ಕರ ಅಲ್ಲಿ ಕಟ್ ಮಾಡಿರ್ಬೋದು. ಬಟ್ ಆಗಿದ್ದಕ್ಕಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೋಟೆ ಇತ್ತು ಸರೌಂಡಿಂಗ್ ಆಗಿ. ಯಾವುದೇ ಒಂದು ಕೋಟೆ ಇದ್ರೂ ಕೂಡ ಅದು ಕೋಟೆ ಪಕ್ಕದಲ್ಲಿ ಒಂದು ಕಂದಕ ಅಂತೇಳಿ ಮಾಡ್ತಾರೆ. ಅಂದ್ರೆ ನೀರನ್ನ ಹರಿಸ್ತಿದ್ರು ಅದರಲ್ಲಿ. ಹೌದು, ಯಾಕಂದ್ರೆ ಅದನ್ನ ದಾಟಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಕೋಟೆಯ ಪಕ್ಕದಲ್ಲಿ ಕಂದಕ ಇತ್ತು. ಇವತ್ತಿಗೂ ನೋಡ್ಲಿಕ್ಕೆ ಕೋಟೆ ಪಕ್ಕದಲ್ಲಿ ಕಂದಕ ಸಿಗುತ್ತೆ, ಕೋಟೆನೂ ನೋಡ್ಲಿಕ್ಕೆ ಸಿಗುತ್ತೆ. ಇದೆಲ್ಲ ಕಲ್ಲಿಂದ? ಎಲ್ಲ ಕಲ್ಲೇ ಸರ್. ನೋಡಿ, ಇದು ಉಡ್ ತರ ಕಾಣಿಸುತ್ತೆ ನಿಮ್ಗೆ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹೌದು, ಕೂಡ ಕೆತ್ತನೆ ಮಾಡೋದು ಕಷ್ಟ. ಹೌದು, ಸ್ಟೋನ್ ಅಲ್ಲಿ ಚೆನ್ನಾಗಿ ಕೆತ್ತನೆ ಮಾಡಿಸ್ತಕ್ಕಂಥ ಡಿಸೈನ್ ನೋಡ್ಲಿಕ್ಕೆ ಸಿಗುತ್ತೆ. ಬನ್ನಿ, ಇವಾಗ ವಿಸ್ಪರಿಂಗ್ ಗ್ಯಾಲರಿ ಎಂಟ್ರಿ ಆದ್ವಿ. ಹಲೋ, ಏನು ಸೂಪರ್ ಇದೆ ಇದು. ಇದು ಇದು ಬೆಂಚಸ್ಸ? ಹೇಳಿ. ಎಸ್, ನಾನು ಕೆಳಗಡೆ ಎಕ್ಸ್ಪ್ಲೇನ್ ಮಾಡುವಾಗ ತಮ್ಮನ್ನು ತಂದೆ ಗ್ಯಾಲ್ರಿಯಲ್ಲಿ 4 ಬೆಂಚಸ್ಸನ್ನು ನೋಡಲಿಕ್ಕೆ ಮಾತನಾಡಲಿಕ್ಕೆ ಸಿಗುತ್ತೆ ಅಂತೇಳಿ. ಗೋಲ್ ಗುಂಬಜ್ನಲ್ಲಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಅಂತಂದರೆ ಇದೆ ವಿಸ್ಪರಿಂಗ್ ಗ್ಯಾಲರಿ, ಕುಸುಮಾತಿನ ಗ್ಯಾಲರಿ ಅಂತ ಹೇಳ್ತೀವಿ. ನೋಡಿ, ಗ್ಯಾಲರಿಯಲ್ಲಿ 4 ಬೆಂಚಸ್ಸನ್ನು ನೋಡಲಿಕ್ಕೆ ಮಾತನಾಡಲಿಕ್ಕೆ ಸಿಗುತ್ತೆ ಅಂತೇಳಿ ನಾನು ಆ ಭಾಗದಲ್ಲಿ ಹೇಳಿದೆ. ನೋಡಿ, ಇಲ್ಲೊಂದು ಬೆಂಚ್ ಇದೆ, ಅಪೋಸಿಟ್ ಅಲ್ಲೊಂದು ಬೆಂಚ್, ಈ ಸೈಡಲ್ಲಿ ಒಂದು ಬೆಂಚ್ ಇದ್ರೆ ಈ ಸೈಡಲ್ಲಿ ಒಂದು ಬೆಂಚ್ ಇದೆ. ಇದು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಇರ್ತಕ್ಕಂಥ ಬೆಂಚಸ್. ನಾವು ಬೆಂಚ್ ಟು ಬೆಂಚ್ ಮಾತಾಡ್ಬೋದು, ವಾಲ್ ಟು ವಾಲ್ ಮಾತಾಡ್ಬೋದು, ವಿಂಡೋ ಟು ವಿಂಡೋ ಮಾತಾಡ್ಬೋದು. ಇವಾಗ ಬೆಂಚ್ ಫ್ರೀ ಇದೆ, ಈ ಬೆಂಚ್ಗೆ ಕೂತ್ಕೊಳ್ಳಿ, ನಾನು ಆ ಬೆಂಚಿಗೆ ಹೋಗಿ ನಿಮ್ಮೊಂದಿಗೆ ನಾನು ಮಾತಾಡ್ತೀನಿ, ನನ್ನೊಂದಿಗೆ ನೀವು ಮಾತಾಡಿ, ಕೆಲವೊಂದು ಆಕ್ಟಿವಿಟೀಸ್ ಕೂಡ ಕೇಳಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗ್ಬೋದಾ? ಆಗ್ಬೋದು. ನಾವಿಲ್ಲಿ ಈ ಬೆಂಚಲ್ಲಿ ಕೂತ್ಕೊಂತೀವಿ. ಸ್ವಲ್ಪ ಜನ ಬಂದ್ಬಿಟ್ಟಿದ್ದಾರೆ ಆಗಲೇ. ಇವಾಗ ಕಷ್ಟನೇ, ಜನ ಬಂದ್ಬಿಟ್ರು ನೋಡ್ಬೋದು, ಜನ ಆಗಲೇ ತುಂಬ ಬಂದ್ಬಿಟ್ಟಿದ್ದಾರೆ. ಸೊ ಗಲಾಟೆಗಳಿದೆ. ಹಾಂ.
ಕಾಯಿನ್ ಶಬ್ದ ಬರ್ತಾ ಇದೆ, ಆದರೆ ಜನರ ಶಬ್ದನೂ ಇದೆ. ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ನಾನು ಬಂದು ಸುಮ್ಮನೆ ಕುತ್ಕೊಂಡೆ ಒಂದು 5-10 ಸೆಕೆಂಡ್. ಯಾಕೆ ಗೊತ್ತಾ ಏಕೆ ಹೇಳಿ, ನೀವೇನಾದ್ರೂ ಸೀಕ್ರೆಟ್ ಆಗಿ ಮಾತಾಡ್ತಿರೋ ಅಂತ. ಪುಟ್ಟಾಗಿ ಮಾತಾಡಿದ್ರೆ ಗುಟ್ರಟ್ಟಾಗಿ ಬಿಡುತ್ತೆ. ಹೌದು, ನೀವು ಬಂದು ಮಾತಾಡ್ತಾ ಇದ್ದೀರಾ ಇಲ್ವಾ ಅಂತ ನಮಗೆ ಡೌಟ್ ಆಯಿತು. ಅದಕ್ಕೆ ನಾವು ಆ ಕಡೆ ಕಡೆ ನೋಡ್ತಾ ಇದ್ವಿ. ಅಷ್ಟು ಸೂಕ್ಷ್ಮತೆಯಿಂದ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಗ್ಯಾಲರಿ ನೋಡಿ. ಇವಾಗ ನಾನು ಚಿಕ್ಕ ಹಾಕ್ತೀನಿ, ಚಿಕ್ಕ ಶಬ್ದ ಎಫೆಕ್ಟಿವಾಗಿ ಕೇಳಿಸುತ್ತೆ. ಇವಾಗ ನನ್ನ ಹತ್ರ ಒಂದು ಪೇಪರ್ ಇದೆ, ಪೇಪರ್ಗೆ ಜಸ್ಟ್ ನಾನು ಬೆರಳನ್ನು ಟಚ್ ಮಾಡ್ತೀನಿ, ಇಫೆಕ್ಟಿವ್ ಆಗಿ ಶಬ್ದ ಕಳಿಸುತ್ತೆ. ಇನ್ನೊಂದು ಸಾರಿ ಆ ಪೇಪರ್ಗೆ ಬೆರಳನ್ನು ಟಚ್ ಮಾಡ್ತೀನಿ. ಸೂಪರ್, ಪೇಪರ್ನ ಸವರಿ ಸರ್. ಹೌದು, ಕೇಳಿಸ್ತಾ ಇದೆ ಸರ್. ಇದೇ ಪೇಪರ್ ಅನ್ನ ಕಟ್ ಮಾಡ್ತೀನಿ, ಇಫೆಕ್ಟಿವ್ ಆಗಿ ಶಬ್ದ ಕೇಳಿಸ್ತಾ ಪೇಪರ್ ಕಟಿಂಗ್. ಓಹೋ, ಕೇಳಿಸ್ತಾ ಇದೆ. ಇನ್ನೊಂದು ಸರ್, ಇವಾಗ ನನ್ನ ಹತ್ರ ಕಾಯಿನ್ಸ್ ಇದಾವೆ, ಕಾಯಿನ್ ಶಬ್ದ ಕೂಡ ಇಫೆಕ್ಟಿವ್ ಆಗಿ ಕೇಳಿಸ್ತಾ ಕಾಯಿನ್ ಶಬ್ದ. ಹೀಗೆ ನಾವು ಏನೇ ಆಕ್ಟಿವಿಟೀಸ್ ಮಾಡಿದ್ರು ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ, ಆದರೆ ಗ್ಯಾಲರಿ ಸೈಲೆಂಟ್ ಇಂದ ಈ ಥರ ಎಫೆಕ್ಟಿವ್ ಆಗಿ ಕೇಳಿಸುತ್ತೆ ಅನ್ನೋದು ಎಲ್ಲರಿಗೂ ಆಗಿರುತ್ತೆ. ಏನಂತಂದರೆ ಅಕ್ಕಪಕ್ಕದಲ್ಲಿ ಕುಳಿತು ಮಾತನಾಡುವಂಥ ಸಂದರ್ಭದಲ್ಲಿ ಏನಂದು ಇನ್ನೊಂದು ಸಾರಿ ರಿಪೀಟ್ ಮಾಡುವಂತಕ್ಕಂಥ ಎಲ್ಲರಿಗೂ ಆಗುತ್ತೆ ಅಲ್ವಾ? ಹೌದು. ಆದರೆ ಈ ಗ್ಯಾಲರಿ ಸೈಲೆಂಟ್ ಇದ್ದಾಗ ರಿಪೀಟ್ ಮಾಡುವಂತಕ್ಕಂಥ ವರ್ಡೇ ಯೂಸ್ ಆಗಲ್ಲ, ಅಷ್ಟು ಸೂಕ್ಷ್ಮತೆಯಿಂದ ಕೂಡಿರ್ತಕ್ಕಂಥದ್ದು. ಇವಾಗ ನನ್ನ ಹತ್ರ ಒಂದು ಹ್ಯಾಂಡ್ ಕಚ್ ಇದೆ, ಹ್ಯಾಂಡ್ ಕಚ್ ಸೌಂಡ್ ಕೂಡ ಚೆನ್ನಾಗಿದೆ. ಲಾಸ್ಟ್ ಒನ್, ನನ್ನ ಹತ್ರ ಒಂದು ವಾಟರ್ ಬಾಟಲ್ ಇದೆ, ಜಸ್ಟ್ ನಾ ವಾಟರ್ ಬಾಟಲ್ ಫ್ರೆಶ್ ಮಾಡ್ತೀನಿ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಶಬ್ದ ತಮ್ಮ ಗಮನಕ್ಕೆ ಬರುತ್ತೆ. ಇದೊಂದು ಸಾರಿ ಹೀಗೆ, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ, ಕರೆನ್ಸಿ ಪ್ರಾಬ್ಲಮ್ ಇಲ್ಲ, ಬ್ಯಾಟ್ರಿ ಲೋ ಆಯ್ತಕ್ಕಂಥದ್ದು ಇಲ್ಲ, ಸೈಲೆಂಟ್ ಇದ್ದಾಗ 24/7 ಹಾಗೆ ನಿರಂತರವಾಗಿ ಮಾತಾಡ್ಬೋದು. ನಾನೇನು ಜೋರಾಗಿ ಮಾತಾಡ್ತಿಲ್ಲ, ನಾರ್ಮಲ್ ಆಗಿನೇ ಮಾತಾಡ್ತಾ ಇದ್ದೀನಿ. ನೀವು ಅಕ್ಕಪಕ್ಕದಲ್ಲಿ ಕುಳಿತು ಆಗಲೇ ಮಾತಾಡ್ತಿದ್ದೀರಲ್ಲ, ಅದು ಕೂಡ ನನಗೆ ಕೇಳಿಸ್ತಾ ಇದೆ. ನೀವು ಜೋರಾಗಿ ಮಾತಾಡ್ತೀರಲ್ಲ, ಸುಮ್ಮನೆ ನಾರ್ಮಲ್ ಮಾತಾಡಿದ್ರು ಅಲ್ವಾ? ಹೌದೌದು, ನಾವು ಜೋರಾಗೂ ಅಲ್ಲ, ಸ್ವಲ್ಪ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದಿದ್ದು ನಮ್ಗೆ ಡೌಟ್ ಆಯ್ತು. ಇಲ್ಲಿ ನೀವು ಮಾತಾಡ್ತಾ ಇದ್ದೀರಾ, ಸೈಲೆಂಟ್ ಆಗಿದ್ದೀರಾ, ಕೇಳಿಸ್ತಾ ಇದೆಯಾ ಅನ್ನೋದು. ಅದೇ ನೀವು ಒಂದು ಸ್ವಲ್ಪ ಮಾತಾಡಿದಾಗಲೇ ಗೊತ್ತಾಯ್ತು ನೀವು ಮಾತಾಡಿದ್ರೆ ಇಷ್ಟು ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂತ. ತುಂಬ ಚೆನ್ನಾಗಿರ್ತಕ್ಕಂಥದ್ದು, ನಾವು ಕೂಡ ಈ ಗೋಲ್ ಗುಂಬಜ್ ವಿಸಿಟ್ ಮಾಡಿ ತುಂಬ ಖುಷಿ ಪಟ್ಟು ನಾನು ಬಯಸಿದ್ದೀನಿ. ತುಂಬ ತುಂಬ ಇದೊಂದು ಬೇರೆದೇ ಒಂದು ಅನುಭವ ಅಂತ ಹೇಳ್ಬೋದು. ಹೌದು ಸರ್, ಇಷ್ಟು ಸ್ಪಷ್ಟವಾಗಿ ಕೇಳುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ನಾನು ಅಂದ್ಕೊಂಡಿದ್ದು ಒಂದು ಸ್ವಲ್ಪ ಏನೋ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂತ. ಆದರೆ ಇದು ಹಂಗಲ್ಲ, ನೀವು ಅಷ್ಟು ದೂರದಲ್ಲಿ ಕೂತಿದ್ದೀರಾ, ಆದರೂ ನೀವೇನೇನು ಮಾತಾಡಿದ್ರೆ ಒಂದೊಂದು ಪದ ಕೂಡ ನಮ್ಗೆ ಕೇಳಿಸ್ತಾ ಇದೆ. ಅದೇ ಥರ ನಾನು ಮಾತಾಡ್ತಾ ಇರೋದು ನಿಮ್ಗೆ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ವಾ? ಹೌದು, ಆದರೆ ಸೈಲೆಂಟ್ ಇದ್ದಾಗ ರಿಪೀಟ್ ಮಾಡುವಂತಕ್ಕಂಥ ವರ್ಡೇ ಯೂಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಇದು. ನಿಜ, ಇವಾಗೆಲ್ಲ ನಾವು ಟ್ವಿಟರಲ್ಲಿ DTS ಅಂತ ಹೇಳಿದ್ದೀವಿ, DTS ಸೌಂಡ್ ಅಂತ ಹೇಳಿದ್ದೀವಲ್ಲ. ಹೌದು, ಬಟ್ ಆಗಿನ ಕಾಲದಲ್ಲಿ ನೀವು ಈ ಥರ ಮಾಡಿದ್ದೀರಾ? ಹೌದು.
ನಿಜ. ಇಲ್ಲಿ ಮತ್ತೆ ಯಾವ್ದಾದ್ರು ಗೀತೆ ಹೇಳಿದ್ರು ಕೂಡ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಹಾಡಾಡ್ತೀಯ? ವಿದೌಟ್ ಇನ್ಸ್ಟ್ರೂಮೆಂಟ್ಸ್. ನೀವೇ ಹಾಡ್ತೀರಾ? ನೀವೇ ಹಾಡಿದ್ರು ಒಳ್ಳೆಯದು. ಓಕೆ, ಹಾಡಿ. ನಾನಿರೋದೆ ನಿಮಗಾಗಿ, ನಾಡಿರುವುದೆ ನಮಗಾಗಿ, ಕಣ್ಣೀರಿಗೆ ಬಿಸಿ ಬಿಸಿರಿಗೆ, ಕಣ್ಣೀರಿಗೆ ಬಿಸಿ ಬಿಸಿರಿಗೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೆ ನಿಮಗಾಗಿ, ನಾನು ಕೂಡ ಬಂದಂಥ ಪ್ರವಾಸಿಗೋಸ್ಕರನೇ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಸೂಪರ್ ಸರ್, ಏನು ಎಷ್ಟು ಮಧುರಾಗಿ ಆಡ್ತಾ ಇದ್ದೀರ ನೀವು. ಅದು ಡಿಜಿಟಲ್ ಸರೌಂಡ್ ಸಿಸ್ಟಮ್ ಅಲ್ಲಿ ನೀವು ಆಡಿದ್ರು, ತುಂಬಾನೇ ಇಂಪ್ಯಾಕ್ಟ್. ಹೌದು, ಯಾವುದೇ ಸಂಗೀತ ಪರಿಕರ ಇರಲಿಲ್ಲ. ನಿಜ. जब नजर से मिला ही मजा आ गया. तो मजा बन गया, खुशी अंश. ब्यूटीफुल. ಇವಾಗ ನಾವು ಮಾತಾಡ್ಕೊಂಡೇ ನಡ್ಕೊಂಡು ಹೋಗ್ತಾ ಇದ್ದೀವಿ, ಅದು ನಮ್ಮ ಕಟ್ಟಿಯವರಿಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಲ್ವಾ? ಅದು ಅಥವಾ ಗೋಡೆ ಪಕ್ಕ ಇರಬೇಕಾ ಕೇಳೋದು? ನಾವು ಮಾತಾಡೋದು ಕೇಳ್ತಾ ಇದೆಯಾ ನಿಮಗೆ ಸರ್? ಬರೀ ಆಪೋಸಿಟ್ ಮಾತ್ರ ಕೇಳಿಸೋದು ನಿಮಗೆ? ಇಲ್ಲ, ಆಪೋಸಿಟ್ ಮಾತ್ರನಾ? ಹಾಂ, ಕರೆಕ್ಟು. ಇಲ್ಲಿ ಬರುವಾಗ ನಿಮ್ಮದು ಶಬ್ದ ಸ್ವಲ್ಪ ಕ್ಲ್ಯಾಶ್ ಆಗೋ ಥರ ಇದೆ. ಹಾಂ ಹಾಂ ಹಾಂ, ಹೌದು. ಸೊ ಆಪೋಸಿಟ್ ಆಪೋಸಿಟ್ ಕೂತ್ಕೊಂಡ್ರೆ ಕ್ಲಿಯರ್ ಆಗಿ ಕೇಳುತ್ತೆ. ಹೌದು. ಮುಗೀತು, ಕರೆಕ್ಟ್. ಸುದಿ, ನಾ ಎಲ್ಲಿದ್ದೀನಿ ಕಣ? ಈ ರೀತಿ ಜನ ಬರುವಾಗ ಹೀಗೆ ಕೇಳೋದು. ಅದು ಇವಾಗ ಒಂದು ಮೂರು ನಾಲ್ಕು ಹುಡುಗರು ಮಾತ್ರ ಇರೋದು. ಸೊ ಜಾಸ್ತಿ ಜನ ಇದ್ದರೆ ಜಾಸ್ತಿನೇ ಗಲಾಟೆ ಇರುತ್ತೆ. ಇವಾಗ ನಾವು ಮಾತಾಡ್ತಾ ಇರೋದು ಅವ್ರಿಗೆ ಕೇಳಿಸ್ತಾ ಇರುತ್ತಲ್ಲ. ಹಲೋ, ಹೊರಗೆ ಹೋಗೋಣಾಗಿದ್ರೆ. ಇಲ್ಲಿ ಎಲ್ಲ ಕಡೆ ಈ ಥರ ಇದೆಯಾ? ಆದರೆ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಎಸ್, ಈ ಥರ ನಾಲ್ಕು ಕಡೆ ಬಾಗಿಲಿದೆಯಲ್ಲ, ನಾಲ್ಕು ಕಡೆ ಬಾಗಿಲಿದೆ. ಅವ್ರಿಗೆ ನಾಲ್ಕು ಕಡೆಯಿಂದ ಬರೋಕ್ಕಾಗುತ್ತಾ ಹಿಂಗೆ? ಭಯ ಕಡಿಮೆ ಇದೆ ಅನ್ಸುತ್ತೆ ಇದಕ್ಕೆ, ಜನ ನೋಡಿ ಅಭ್ಯಾಸ ಆಗಿದೆ.
ಇದು ಕೆಳಗಿಳಿಯಲಿಕ್ಕ ಓಕೆ ಅಲ್ಲಿ ಸೇಮ್ ಇರುತ್ತಲ್ಲ ಎಲ್ಲ ಸೇಮ್ ಸರ್ ಸೇಮ್ ಸರ್ ಅದೇ ಹಿಂಗೆ ಒಳಗಡೆ ಅಡ್ಡಾಡಲಿಕ್ಕೆ ಬಳಸ್ತೀವಿ ಹೌದಾ ಅಂದ್ರೆ ಸೀಕ್ರೆಟ್ ಅಂತಾರ ಒಳಗೆ ದಾರಿ ಇತ್ತ ಯಾವಾಗ್ಲೂ ಕ್ಲೋಸ್ ಇರುತ್ತೆ ಸಿಟಿ ಜಾಸ್ತಿ ಇವೆಲ್ಲ ಈ ಕಡೆ ಸಿಗೋದಿಲ್ಲ ಇದು ಸಿಟಿ ಅಲ್ವಾ ಜಾಸ್ತಿ ಮ್ಯಾಕ್ಸಿಮಮ್ ಈ ಕಡೆ ನೋಡ್ಲಿಕ್ಕೆ ಸಿಗುತ್ತೆ ಓಕೆ ಅದು ಅದು ಜಾಮಿಯಾ ಮಸ್ಜಿದ್ ಓ ಜಾಮಿಯಾ ಮಸ್ಜಿದ್ ಜುಮ್ಮಾ ಮಸ್ಜಿದ್ ಅಂತ ಹೇಳಿ ಹೇಳ್ತೀವಿ ಹಾಂ ಹಾಂ ಹೇಳಿ ಅದಾ ಹ್ಞೂ ಹೇಳಿ ಇದು ಬೇರೆ ದಾರಿ ನಾವು ಇಳಿತಾರಲ್ಲ ಹ್ಞೂ ಬೇರೆ ದಾರಿ ಒಂದು ಶಿಲ್ಲು ಸ್ವಲ್ಪ ವ್ಯೂಸ್ ನೋಡಿಕೊಂಡು ಹೋಗೋಣ ಹಾಂ ನಾವು ಅಲ್ಲಿಂದ ಹತ್ತಿದ ಆ ಕಡೆ ಹತ್ತಿದ ವರ್ಟಿಕಲಿ ಆಪೋಸಿಟ್ ವರ್ಟಿಕಲಿ ಆಪೋಸಿಟ್ ಓ ಓಕೆ ಓಕೆ ಹಾಂ ಇಳಿಯುವಾಗಲೂ ಸೈಡ್ ವೇಸ್ ಇಳಿಯೋದು ಒಳ್ಳೆಯದಲ್ಲ ಮಂಡಿ ಮೇಲೆ ಅಷ್ಟು ಒತ್ತಡ ಬೀಳೋದಿಲ್ಲ ಅದು ರಾಜಮನೆತನ ಅವರು ಹತ್ತೋದಿಕ್ಕೆ ಅಂತ ಯಾವ್ದಾದ್ರು ಸ್ಪೆಷಲ್ ದಾರಿ ಹತ್ರ ಏನಾದ್ರು ಇದೆಯಾ ಏನಿಲ್ಲ ಇದೆ ಇದೆ ಯೂಸ್ ಮಾಡಿರಬಹುದು ಬಂದಾಯ್ತಲ್ಲ ಹೌದು ಯಾವುದೇ ಫೆನ್ಸ್ ಎಲ್ಲ ಇವಾಗ ಎ ಸಿ ಹಾಕಿರ್ತಾರೆ ಹಲೋ